ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ರಿ. ಎಲ್ಲರಿಗೂ ನಮಸ್ಕಾರ ರೀ. ತುಂಬಾ ದಿನದಿಂದ ಪುಂಡಿ ಪಲ್ಯ ಮಾಡಿ ತೋರಿಸಿ, ಪುಂಡಿ ಪಲ್ಯ ಮಾಡಿ ತೋರಿಸಿ ಅಂತ ಹೇಳಾಕತ್ತಿದ್ರಿ. ಅದಕ್ಕೆ ನಾನು ಇವತ್ತ ಪುಂಡಿ ಪಲ್ಯ ಮಾಡಿ ತೋರಿಸ್ತೀನಿ. ಪುಂಡಿ ಪಲ್ಯ ಮಾಡಕ್ ಏನೇನು ಬೇಕಂತ ನೋಡ್ಕೊಂಬರೋನ್ ಬರ್ರಿ. ಪುಂಡಿ ಪಲ್ಯ ಮಾಡಕ್ಕ ಮೊದಲೇದಾಗಿ ನಾ ದೊಡ್ಡ ಕಟ್ಲೆ ಒಂದು ಕಟ್ಟು ಪುಂಡಿ ಸೊಪ್ಪು ತಗೊಂಡಿದ್ದೀನಿ. ಇದಕ್ಕೆ ಬೆಂಗಳೂರು ಸೈಡು ಗೊಂಗೂರು ಸೊಪ್ಪು ಅಂತಾರೆ. ಸೊಪ್ಪು ಸೋಸಿ ಕ್ಲೀನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಇದು ಗೋಧಿ ನುಚ್ಚು. ನಾನು ಊರ ಕಡೆ ಎಲ್ಲ ಜೋಳದ ನುಚ್ಚು ಹಾಕ್ತಾರೆ, ನಾವು ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ. ಇದು ಗೋಧಿ ನುಚ್ಚು. ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೋಬೋದು. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಸ್ವಲ್ಪ ಶೇಂಗಾದ ಕಾಳು ತೊಗೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಇವೆಲ್ಲ ಯಾಕೆ ತೊಗೊಂಡಿನಿ ಅಂದ್ರೆ ಈ ಪುಂಡಿ ಸೊಪ್ಪು ಹುಳಿ ಇರ್ತೈತಿ, ಅದಕ್ಕಾಗಿ ನಾನು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಚಿಟಿಕೆ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಪುಂಡಿ ಪಲ್ಯ ಮಾಡೋಕ್ಕೆ ಏನೇನು ಬೇಕಂತ ನೋಡಿದ್ರಲ್ಲ, ಈಗ ಪುಂಡಿ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಈಗ ನಾವೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಇದಕ್ಕೆ ನೀರು ಹಾಕೋತೀನಿ. ನಾ ಇದಕ್ಕೊಂದು ಎರಡು ಜಗ್ನಷ್ಟು ನೀರು ಹಾಕೋತೀನಿ. ಸ್ವಲ್ಪ ನೀರು ಜಾಸ್ತಿನೇ ಹಾಕೋಬೇಕ್ರಿ ಇದಕ್ಕೆ. ಈಗ ನೀರು ಕಾದಾವ್ರಿ, ನಾ ಈಗ ಸೊಪ್ಪು ಹಾಕ್ತೀನಿ ರೀ. ಪುಂಡಿ ಸೊಪ್ಪು ರೀ ಇದು. ಇದು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ಹುಜಿಲು ಕೂಗಿಸ್ಕೋಬೇಕು. ಈಗ ನಾವಲ್ಲಿ ಪುಂಡಿ ಸೊಪ್ಪು ಕುದಿಯಾಕಿಟ್ವಲ್ರಿ ಕುಕ್ಕರಲ್ಲಿ. ಆ ಕುಕ್ಕರ್ ಕೂಗಷ್ಟೊತ್ತಿಗೆ ನಾವು ಪಲ್ಯ ಖಾರ ಬೇಕಲ್ರಿ, ಈ ಖಾರ ಕುಟ್ಟಿ ರೆಡಿ ಮಾಡ್ಕೊಳಮ್ರಿ. ಈ ಕಲ್ಲಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕೋತೀನಿ. ಈ ಚಲೋತ್ನೆ ಕುಟ್ಟಿ ಸಣ್ಣ ಆಗೋರಿಗೆ ಕುಟ್ಟಿ ತೋರಿಸ್ತೀನಿ. ಪ್ರತಿ ಸತಿನ ಹಸಿ ಖಾರ ಯೂಸ್ ಮಾಡಾಗ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿ ಹಾಕೋತಿದ್ದೆ. ಈಗ ನಿಮಗೋಸ್ಕರ ನಾನೀಗಿಲ್ಲಿ ಕಲ್ಲು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಾಗಿರೋ ಕಲ್ಲು ಸಾಂದೈತ್ರಿ, ಊರ ಕಡೆ ಆದ್ರೆ ದೊಡ್ಡ ಕಲ್ಲು ಇರ್ತಾವೆ. ನಾ ಈ ಸಣ್ಣ ಕಲ್ಲಿನಾಗೆ ಕುಟ್ಟಿ ತೋರಿಸಾಕತ್ತೀನಿ. ಇದನ್ನಾರಮ್ಮ ಈಗ ಕುಟ್ಕೋತ ಕುಂದಿರ್ತಾರ, ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಹಾಕ್ಬೋದಿತ್ತಲ್ಲ ಅನ್ಕೋಬೋದು ನೀವು. ಕೆಲವೊಂದು ಅಡುಗೆಗೆ ಈ ರೀತಿ ಕುಟ್ಟಿ ಹಾಕಿ ಮಾಡಿದ್ರೆ ರುಚಿ ಬರ್ತೈತ್ರಿ. ನೀವು ಮಿಕ್ಸಿಯಲ್ಲಿ ಮಾಡೋದಾದ್ರೆ ನಮ್ಮನ್ನೇ ಹಸಿ ಖಾರ ಮಾಡಿದ್ನಲ್ಲ ಆ ಥರ ಮಾಡ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಬರೀ ಹಸಿ ಮೆಣಸಿನ್ಕಾಯಿ ಕುಟ್ಟಿ ಹಾಕ್ತೀನಿ. ನಾ ಇಲ್ಲಿ ಕಲ್ಲ ಖಾರ ಕುಟ್ಟಿ ತೋರಿಸಾಕತ್ತೀನಿ ರೀ ಪುಂಡಿ ಪಲ್ಯಕ್ಕೆ. ನೀವು ಮಿಕ್ಸಿ ಜಾರ್ನಾಗ ಮಾಡಿರುವಂಥ ಖಾರ ಹಾಕ್ಕೋಬೇಕಂದ್ರೆ ನಮ್ಮನ್ನೇ ಮಾಡಿರುವಂಥ ಹಸಿ ಮೆಣಸಿನ್ಕಾಯಿ ಚಟ್ನಿ ಲಿಂಕ್ ಕೊಡ್ತೀನಿ, ಅದನ್ನು ನೋಡಿ ಮಾಡ್ಕೋಬೋದು ನೀವು. ನಾ ಇಲ್ಲಿ ಕುಟ್ಟಾಕತ್ತೀನಲ್ಲ, ಇದು ಫುಲ್ ಸಣ್ಣ ಆಗ್ಬೇಕತ್ತೇನಿಲ್ಲ, ಇಷ್ಟು ಸಣ್ಣ ಆದರೂ ಸಾಕಿದು. ಈಗ ನೋಡಿ ನಾ ಕುಟ್ಕೊಂಡಿರೋದು ಈ ಥರ ಆಗೈತಿ. ಇದನ್ನ ಈಗ ಒಂದು ಬಟ್ಟಲ ತಕ್ಕೋತೀನಿ. ಈಗ ಅದೇ ಕಲ್ಲಾಗ ನಾ ಒಂದಿಷ್ಟು ಬೆಳ್ಳುಳ್ಳಿ ಹಾಕಿ ಕುಟ್ಕೋತೀನಿ. ಈ ರೀತಿ ಬೆಳ್ಳುಳ್ಳಿ ಜಜ್ಜಿ ಅದೇ ಬಟ್ಟಲ ತಕ್ಕೋತೀನಿ. ನಾವಲ್ಲಿ ಖಾರ ಕುಟ್ಕೊಂಬಂದ್ವಿ. ಈಗ ಇಲ್ಲಿ ಕುಕ್ಕರ್ ಕೂಗಿ ತಣ್ಣಗಾಗೈತಿ. ಈಗ ಓಪನ್ ಮಾಡ್ಕೊಳ್ಳೋಣ್ರಿ. ಪುಂಡಿ ಸೊಪ್ಪು ಮಸ್ತಾಗಿ ಕುದ್ದೈತ್ರಿ. ಈಗ ಇದ್ರ ನೀರು ಬಸದು ಸೊಪ್ಪು ಮಾತ್ರ ತಕ್ಕೊಳ್ಳೋಣ್ರಿ. ಈಗ ನಾನು ಒಂದು ತೂತಿನ ಬುಟ್ಟಿಗೆ ಹಾಕಿ ಬಸ್ಕೋತೀನಿ ರೀ ನೀರು. ನೋಡ್ರಿ ನಾ ಕುಕ್ಕರಾಗ ಹಾಕ್ಬೇಕಾದ್ರೆ ಸೊಪ್ಪು ಕುಕ್ಕರೇ ತುಂಬಿ ಹೋಗಿತ್ತು, ಈಗ ಕರಿಗೀಟ ಆಗೈತೆ ನೋಡ್ರಿ. ಪುಂಡಿ ಸೊಪ್ಪು ಕುದಿತ್ತಲ್ರಿ, ಅದು ಬಸ್ಕೊಂಡಿವಿ, ಅದು ಹಿಂಗಾಗೈತೆ ನೋಡ್ರಿ. ಸೊಪ್ಪೇನು ತಕ್ಕೊಂಡ್ವಲ್ರಿ, ಅದೇ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡ್ಕೋತೀನಿ. ಈಗ ನೀರು ಕಾದಾವ್ರಿ, ನಾ ಬಸ್ಕೊಂಬಂದಿದ್ದೆಲ್ಲ ತೂತಿನ ಬುಟ್ಟಿ ಪುಂಡಿ ಸೊಪ್ಪು ಆ ಸೊಪ್ಪು ಹಾಕೋತೀನಿ ರೀ. ಇದಕ್ಕೆ ನಾನು ಶೇಂಗಾದ ಕಾಳು ಹಾಕೋತೀನಿ. ನೀವು ಶೇಂಗಾದ ಕಾಳು ಅಡ್ಸಲ್ ಬಡ್ಸಲ್ ದಪ್ಪಗೆ ಕುಟ್ಟಿಗೆ ಹಾಕೋಬೋದು. ನಾನು ಇಲ್ಲಿ ಇಡಿವೆ ಹಾಕ್ಕೊಂಡಿದ್ದೀನಿ. ಈಗ ನಾ ಇಲ್ಲಿ ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಗೋಧಿ ನುಚ್ಚು ಹಾಕೋತೀನಿ. ನೀವು ಬೇಕಾದ್ರೆ ಜೋಳದ ನುಚ್ಚು ಹಾಕೋಬೋದು. ನಿಮ್ಮ ಪಲ್ಯಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೋದು ರೀ. ಈಗ ಸ್ವಲ್ಪ ಜೀರಿಗೆ ಹಾಕೋತೀನಿ. ನಾನಲ್ಲಿ ಕುಟ್ಕೊಂಬಂದಿದ್ನಲ್ರಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಅದು ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ. ಸ್ವಲ್ಪ ಕರಿಬೇವು ಹಾಕೋತೀನಿ. ಸ್ವಲ್ಪ ಎಣ್ಣೆ ಹಾಕೋತೀನಿ. ಇದು ಚಲೋತ್ನಾಗ ಮಿಕ್ಸ್ ಮಾಡಿ ಕುದಿಯಾಕ್ ಬಿಡ್ಬೇಕ್ರಿ. ಇದಕ್ಕೆ ಮುಚ್ಚಳ ಮುಚ್ಚಿ ಕುದಿಯಾಕ್ ಬಿಡ್ಬೇಕು. ಈಗ ಇದು ಒಂದು ಎರಡು ನಿಮಿಷ ಕುದ್ದೈತಿ. ಈಗ ನಾವು ಓಪನ್ ಮಾಡಿ ಬೆಲ್ಲ ಹಾಕ್ಕೊಳ್ಳೋಣ ರೀ. ಈಗ ಎಟ್ ಮಸ್ತ್ ಕುದ್ದೈತಿ ನೋಡ್ರಿ ಇದು. ಈಗ ಇದಕ್ಕೆ
ಬೆಲ್ಲ ಹಾಕ್ಕೊಳ್ಳಿ. ಇದು ಬೆಲ್ಲ ಯಾಕೆ ಹಾಕೋದಂದ್ರೆ ಈ ಪುಂಡಿ ಸೊಪ್ಪು ಹುಳಿ ಇರ್ತೈತಿ, ಹೀಗಾಗಿ ಬೆಲ್ಲ ಹಾಕ್ಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ. ಬೆಲ್ಲ ಕರಗುವರೆಗೆ ಮಿಕ್ಸ್ ಮಾಡಿದರೆ ಇದು ಪುಂಡಿ ಪಲ್ಯ ರೆಡಿ ಆಯಿತು. ನೋಡ್ರಿ ಈ ಪಲ್ಯ ನೋಡಿ ಎಷ್ಟು ಮಸ್ತಾಗಿ ಬಂದೈತಿ. ಈ ಶೇಂಗದ ಕಾಳು ಹೆಂಗೆ ಕಾಣಾಕತ್ತಾವೆ, ಚಂದ ಕಾಣಾಕತ್ತಾವು. ಈಗ ಪುಂಡಿ ಪಲ್ಯ ಮಾಡೋದು ನೋಡಿದ್ರಲ್ರಿ, ಇದು ಎದುರ ತಿನ್ನೋದಮ್ಮ ಪುಂಡಿ ಪಲ್ಯ ಅನ್ಕೋಬೋದು ನೀವು. ನನಗೆ ಪಟ್ಟತ್ತೆ ಎರಡು ರೊಟ್ಟಿ ಮಾಡಿ ತೋರಿಸ್ತೀನಿ ರೀ. ಪುಂಡಿ ಪಲ್ಯ ರೊಟ್ಟಿ ತಿನ್ಬೋದು ರೀ. ಪುಂಡಿ ಪಲ್ಯ ರೊಟ್ಟಿ ಎರಡು ಮಸ್ತ್ ಕಾಂಬಿನೇಷನ್ ರೀ. ಈಗ ನಾನು ಜಿಗಿಟ್ ಹಾಕೊಳಕ್ಕೆ ನೀರು ಹಾಕೋತೀನಿ ರೀ. ಒಂದು ಸ್ವಲ್ಪ ಜಿಗಿಟ್ ಹಾಕೋತೀನಿ ರೀ, ನೀರು ಕಾಯ್ಬೇಕು ರೀ. ಈಗ ನೋಡ್ರಿ ನಾ ನೀರು ಕಾಯಕಿಟ್ಟಿದ್ನಲ್ಲ ರೀ, ನೀರು ಕುದೀತಾ ಇದಾವೆ ರೀ. ಇದು ಜಿಗಿಟಿಗೆ ಹಾಕ್ಕೊಳ್ಳೋಣ ರೀ. ನೋಡ್ರಿ ನಾನು ತೆಗ್ಗ ಮಾಡಿನಿ ರೀ ಹಿಟ್ಟು. ಈಗ ಅದ್ರಾಗ ಜಿಗಿಟಿಗೆ ನೀರು ಹಾಕೋತೀನಿ ರೀ, ಕಾಯ್ದಿರು ನೀರು. ಈಗ ನೋಡ್ರಿ ಬಿಸಿನೀರು ಹಾಕ್ಕೊಂಡಿನಲ್ಲ ರೀ. ಈಗ ಹಿಂಗೆ ಕಲಸ್ಕೋಬೇಕು ರೀ ಇದು ಹಿಟ್ಟು. ಬಿಸಿ ಇರುತ್ತಲ್ಲ ರೀ ನೀರು, ಕೈಲೇ ಕಲ್ಸೋಕ್ಕಾಗಲ್ಲ ರೀ. ಹಿಂಗೆ ಸ್ಪೂನ್ಲೇ ಕಲಸ್ಕೋಬೇಕು ರೀ ಇದು. ಈಗ ನೋಡ್ರಿ ನಾನು ಇದೆಲ್ಲ ಜಿಗಿಟ್ ಎಲ್ಲ ಒಣ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ನೋಡ್ರಿ ನಾನು ಇದೆಲ್ಲ ಜಿಗಿಟ ಒಣ ಹಿಟ್ಟಲ್ಲೇ ಕಲಸ್ಕೋತೀನಿ ರೀ. ಜೋಳದ ರೊಟ್ಟಿ ಮಾಡೋದು ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ರೀ, ಉತ್ತರ ಕರ್ನಾಟಕ ಸೈಡ್ ಮಂದಿಗೆಲ್ಲ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹಿಟ್ಟು ನಾದ್ಕೋಬೇಕು ರೀ. ಈ ತಣ್ಣೀರು ಹಾಕ್ಕೊಳಕತ್ತೀನಿ ರೀ ನಾನು. ಹಿಂಗೆ ಹಿಟ್ಟು ನಾದ್ಕೋಬೇಕು ರೀ, ಹಿಟ್ಟು ರೆಡಿ ಆಗೈತೆ ರೀ ಇದು. ನಾ ಪಟ ಪಟ ನಾದ್ಕೊಂಡಿನಿ ರೀ. ಈಗ ಹಿಟ್ಟು ಚಲೋ ಬಂತಂದ್ರೆ ರೊಟ್ಟಿ ತಾನೇ ಚಲೋ ಬರ್ತಾವೆ ರೀ. ಈಗಿದ್ರೆ ನಾ ಒಂದು ಉಳ್ಳಿ ತೊಗೊಂಡು ಈಗ ರೊಟ್ಟಿ ತಡ್ತೀನಿ ರೀ. ಈಗ ಹಿಟ್ಟು ಕಲಸಿದ್ದಾಯ್ತು ರೀ, ನಾ ಒಂದು ಉಳ್ಳಿ ತೊಗೊಂಡಿದ್ನಲ್ಲ ರೀ. ಈಗ ಇದಕ್ಕೆ ಒಣ ಹಿಟ್ಟು ಹಾಕ್ಕೊಂಡು ಬಡಿಬೇಕು ರೀ. ನಾನು ಅಲ್ಲಿ ತೋರಿಸಿದ್ದೀನಿ ರೀ, ನೀವು ಬಡದಾದರೂ ಮಾಡ್ಕೋರಿ, ಲಟ್ಟಿಸಿ ಆದರೂ ಮಾಡ್ಕೋರಿ. ನಾನಿಲ್ಲಿ ಈಗ ಬಡ ತೋರಿಸ್ತೀನಿ ರೀ. ನೋಡ್ರಿ ರೊಟ್ಟಿ ಹೆಂಗೆ ರೆಡಿ ಆಯಿತು. ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ಬಡ್ಕೋಬೋದು ರೀ. ಈಗ ನೋಡ್ರಿ ಹಂಚು ಕಾಯ್ದೈತೆ ರೀ, ಈಗ ನಾ ರೊಟ್ಟಿ ಹಾಕ್ತೀನಿ ರೀ. ಎಷ್ಟು ಮಸ್ತ್ ಬಂದೈತೆ ನೋಡ್ರಿ ತಳ್ಳಗಾಗಿ. ಈಗ ನೋಡ್ರಿ ನೀರು ಹಚ್ಕೋಬೇಕು ರೀ. ನಾವು ನೀರು ಯಾಕೆ ಹಚ್ಕೋತೀವಿ ಅಂದ್ರೆ ಮ್ಯಾ ಒಣ ಹಿಟ್ಟು ಹತ್ತಿರ್ತೈತ್ರಿ ಹಿಂದೆ, ಅದಕ್ಕೆ ನಾವು ನೀರು ಹಚ್ಚಿ ಬೇಯಿಸ್ಬೇಕ್ರಲ್ಲಿ. ನೀರು ಹಚ್ಚಿಲ್ಲಂದ್ರೆ ಒಣ ಹಿಟ್ಟು ಹತ್ತಿರ್ತೈತಲ್ಲ ರೀ, ಕೆಂಪಾತಾವ್ರಿ ರೊಟ್ಟಿ, ಮತ್ತು ಉಲ್ಟಾ ಸೀದಾ ಅಂತ ಗೊತ್ತಾಗ್ತಾವ್ರಿ. ಈಗ ನೋಡ್ರಿ ಎರಡು ಬದಿ ಚಲೋ ಹೊತ್ತಂಗೆ ಬೇಯಿಸ್ಕೋಬೇಕು ರೀ. ನೋಡ್ರಿ ಹೆಂಗೆ ಹೊಟ್ಟು ಬಾಕತೈತಿ. ನೋಡ್ರಿ ಈ ರೀತಿ ಎರಡು ಬದಿ ಬೇಯಿಸ್ಕೋಬೇಕು ರೀ. ಈಗ ಜೋಳದ ರೊಟ್ಟಿ ರೆಡಿ ಆಯ್ತು ರೀ. ನಾ ಪುಂಡಿ ಪಲ್ಯ ಜೋಳದ ರೊಟ್ಟಿ ಒಂದೇ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಪುಂಡಿ ಪಲ್ಯ ಜೋಳದ ರೊಟ್ಟಿ ಮಾಡೋ ಪದ್ಧತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.